ಕೆಂಜಾರು ಗ್ರಾಮದ ಪರ್ಕೋಡಿಯಲ್ಲಿ ಬ್ಯಾಂಕ್ ಸಾಲ ಮಾಡಿ ಸ್ವಉದ್ಯೋಗ ಮಾಡುವ ಮೂಲಕ ಹಾಗೂ ಇತರ ಹಲವಾರು ಕುಟುಂಬಗಳಿಗೆ ಕೆಲಸ ನೀಡಿ ಮಹಿಳಾ ಸ್ವಾವಲಂಬಿ ಬದುಕು ಕಟ್ಟಿಕೊಟ್ಟ ಬೇಕರಿಯನ್ನು ಮುಚ್ಚಿಸಿದ್ದು ಮಾತ್ರವಲ್ಲದೆ ವಿನಾಕಾರಣ ತಪ್ಪು ಮಾಹಿತಿ ನೀಡಿದ ಮಳವೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತು ಮಾಡಬೇಕೆಂದು ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಆಗ್ರಹಿಸಿದ್ದಾರೆ. ಶುಕ್ರವಾರ ಮಳವೂರು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಬೇಕರಿ ಮುಚ್ಚಿಸಿದ ಪರಿಣಾಮದಿಂದ ಸಂತ್ರಸ್ತರಾದ ಮಹಿಳೆಯರು ನಡೆಸಿದ ಪ್ರತಿಭಟನೆಯಲ್ಲಿ ಅವರು ಮಾತನಾಡುತ್ತಿದ್ದರು. ನವೆಂಬರ್ 19ಕ್ಕೆ ಜೋಗಡ್ ಪಂಚಾಯತಿಗೆ ಲೆಟರ್ ಅನ್ನು ಬರೆದಿದ್ರು, ಅದು ಅಲ್ಲ ಅಂತೇಳಿ 8/1/2020ಕ್ಕೆ ಇಲ್ಲಿ ಮಳವೂರು ಪಂಚಾಯತಿಗೆ ಪರಿಸರ ಮಾಲಿನ್ಯದಿಂದ ಒಂದು ಪತ್ರ ಬಂದಿತ್ತು. ಏನಂದ್ರೆ, ನಮಗೆ ಇದು ಸಂಬಂಧಪಟ್ಟ ಇಲಾಖೆ ಅಲ್ಲ, ನೀವು ಪಂಚಾಯತ್ ವತಿಯಿಂದ ಪರಿಸರಕ್ಕೆ ಹೋಗಿ ಅಲ್ಲಿ ಏನಾದರೂ ಮಾಲಿನ್ಯ ಉಂಟಾ ಅಂತ ನೋಡಿ ಕ್ರಮ ಜರುಗಿಸಿ ಹಿಂಬರ ಕೊಡಬೇಕಂತ ಪತ್ರ ಬರೆದಿದ್ರು. ಈ ಪಿ ಡಿ ಒ ಯಾವುದೇ ಪತ್ರವನ್ನು ಜನವರಿಯಿಂದ ಜೂನ್ ತನಕ ಯಾವುದೇ ಪತ್ರವನ್ನು ಮೀಟಿಂಗ್ಗೆ ಹಾಕಲಿಲ್ಲ. 23/2020 ಮಾರ್ಚಿಗೆ ಪುನಃ ಒಂದು ಲೆಟ್ರ್ ಬರೆದು, ನಮ್ಮಲ್ಲಿ ನಾನು ಸ್ಥಳ ಪರಿಶೀಲನೆ ಮಾಡಿದ್ದೇನೆ, ಭೇಟಿ ಆಗಿದ್ದೇನೆ, ಆದರೆ ಅಲ್ಲಿ ಪೊಲ್ಯೂಷನ್ ಕಾಣ್ತಾ ಉಂಟು, ನಮ್ಮಲ್ಲಿ ಮೆಷಿನ್ ಇಲ್ಲ, ನೀವು ಬರಬೇಕಂತ ಪೊಲ್ಯೂಷನ್ನವರನ್ನು ಆಹ್ವಾನ ಮಾಡಿಸಿ ಮೇಯಲ್ಲಿ ಪುನಃ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಪೊಲ್ಯೂಷನ್ನವರು ಮುಚ್ಚಬೇಕಂತ. ಶೋಕಾಸ್ ನೋಟಿಸ್ ಸಮೇತ ಇಲ್ಲಿ ಬಂದಿದೆ, ಈ ಮಳವೂರು ಗ್ರಾಮ ಪಂಚಾಯತಿಗೆ ಬಂದಿದೆ, ಆದರೂ ಮೀಟಿಂಗಲ್ಲಿ ಇಡಲಿಲ್ಲ. ಈ ವ್ಯಕ್ತಿ ಯಾವುದೇ ಒಂದು ಪತ್ರವನ್ನು ಮೀಟಿಂಗ್ಗೆ ಇಡದೆ ನನಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಮಾಡಿ ಈ ಒಂದು ಬೇಕರಿ ಮುಚ್ಚಿಸಿತು. 7 ದಿವಸದ ಶೋಕಾಸ್ ನೋಟಿಸ್ ಅಂತ ಹೇಳುವಾಗ ಹೆದ್ರಿ ಜನರು, ಇವರು ಸಂಜೀವಿನಿ ಫುಡ್ಸ್ನವರು ಹೈಕೋರ್ಟಿಗೆ ಹೋಗಿದ್ರು ನಮ್ಮನ್ನು ಮುಚ್ಚಿಸಬಾರ್ದಂತ. ಈ ಪಿ ಡಿ ಒ ಎಲ್ಲರನ್ನು ಸೇರಿಸಿ ಮೆಸ್ಕಾಂ ಇದು ಲೈಟ್ ಕಟ್ ಮಾಡಿಸಿ ಎಲ್ಲ ಬಂದು ಮಾಡುವಲ್ಲಿ ಯಶಸ್ವಿಯಾಗಿ ಪಬ್ಲಿಕ್ ಪುನಃ ಹೋಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟು ಡಿಸೆಂಬರ್ 30ಕ್ಕೆ ಲೋಕಾಯುಕ್ತ ಅಧಿಕಾರಿ ಬಂದು ಇಲ್ಲಿ ಎನ್ಕ್ವೈರಿ ಆಗಿ ಪೊಲ್ಯೂಷನ್ನವರು ಎನ್ಕ್ವೈರಿ ಮಾಡುವಾಗ ಎಲ್ಲ ಇಲ್ಲಿ ತಪ್ಪು ಕಂಡು ಬಂದಿದೆ. ನಾನು ಇಲ್ಲಿ ಬಂದು ಈತನ ಹತ್ರ ಕ್ವಶನ್ ಕೇಳುವಾಗ ತಲೆ ತಗ್ಗಿಸಿ ನಾನು ಮಾಡಿದ್ದು ತಪ್ಪಾಗಿದೆ ಎಂಬ ಉತ್ತರ ಕೊಟ್ಟಿದ್ದಾನೆ. ಇಲ್ಲಿ ಉತ್ತರ ಕೊಡುವಾಗ 20 ಜನ ಹೆಂಗಸರನ್ನು ಬೀದಿ ಪಾಲು ಮಾಡಿದ್ಯಾಕೆ? ನನ್ನದೊಂದು ಪ್ರಶ್ನೆ, ನಾವು ಕೋವಿಡ್ ಟೈಮಿಗೆ ಯಾವುದೇ ಒಂದು ಫ್ಯಾಕ್ಟ್ರಿಯನ್ನು ಮುಚ್ಚಿಸ್ಲಿಕ್ಕಿಲ್ಲ, ಅದಲ್ಲದೆ ತಿನ್ನುವ ಬೇಕರಿ ಇದು. ನಾವು ಪ್ರಧಾನಮಂತ್ರಿಗಳು ಹೇಳ್ತೇವೆ ನಾವು ವೋಕಲ್ ಫಾರ್ ಲೋಕಲ್ ಅಂತ, ಇಲ್ಲಿ ಯಾವುದು ವೋಕಲ್ ಯಾವುದು ಲೋಕಲ್ ಅಂತ ನಮಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ 20 ಮಹಿಳೆಯರನ್ನು ಬೀದಿ ಪಾಲು ಮಾಡಿ 25 ಲಕ್ಷ ಲೋನ್ ಮಾಡಿ ಈ ಫ್ಯಾಕ್ಟ್ರಿಯನ್ನು ಮಾಡಿದ್ದಾರೆ, 5 ಮೆಷಿನ್ ಒಳಗಡೆ ಹಾಳಾಗ್ತಾ ಉಂಟು. ಇದಕ್ಕೆ ಪ್ರಶ್ನೆ ಯಾರು, ಉತ್ತರ ಯಾರು ಅಂತ ನನಗೆ ಬೇಕು. ಇಲ್ಲಿ ಈ ಪಂಚಾಯತಲ್ಲಿ ನಡೆಯುವ ಒಬ್ಬ ನಜೀರ್ ಅಂತ ಇದ್ದಾನೆ, ಹೊಯ್ಗೆ ಅವ, ಅವನ ಬೆಂಬಲದಿಂದ ಪ್ರತಿಯೊಂದು ಮೆಂಬರ್ಸ್, ಕೆಲವರು 23 ಮೆಂಬರ್ಸಲ್ಲಿ 14 ಮೆಂಬರ್ಸ್ ನಮಗೆ ಸೈನ್ ಮಾಡಿಕೊಟ್ಟಿದ್ದಾರೆ ಈ ನಿರ್ಣಯ, ಅದು ನಮಗೆ ಇದುವರೆಗೆ ಗೊತ್ತಿಲ್ಲ ಅಂತ. 9 ಮೆಂಬರ್ಸ್ ಅವನೊಟ್ಟಿಗಿದ್ದಾರೆ, ಕೆಲವು ಮಹಿಳೆಯರೆಲ್ಲ ಹೇಳ್ತಿದ್ದಾರೆ ನಜೀರ್ಡ ಪಂಡೈಂಗುಲ್ ಸೈನ್ ಪಾಡುವ ಅಂತ. ಪಿ ಡಿ ಒ ಹತ್ರ ನನಗೆ ಕೇಳಬೇಕು, ಇಲ್ಲಿ ನಜೀರ ಪಿ ಡಿ ಒವ ಅಥವಾ ಈತನ? ಇದಕ್ಕೆಲ್ಲ ರೂವಾರಿ ನಾನು ತೆಗೆದಾಗ ನೋಡುವಾಗ ನಮ್ಮ ಜನಪ್ರತಿನಿಧಿ ಒಬ್ಬ ಇದ್ದಾನೆ, ಮಾಜಿ ಜನಪ್ರತಿನಿಧಿ, ವಾರ್ಡ್ 23 ನಗರ ಪಾಲಿಕೆಯಲ್ಲಿ ರಾಜೇಶ್ ಕೆ ಅಂತ ಜೋಗಿ, ಅವನದೊಂದು ಫ್ಯಾಕ್ಟ್ರಿ ಓಪನ್ ಆಗಿದೆ ದೇವಿ ಬೇಕರಿ ಅಂತ ಮಾರ್ಚಲ್ಲಿ. ಅವನ ಹೆಂಡತಿಯ ಸಂಬಂಧ, ಭಾವನ ಹೆಂಡತಿ ಅವಳು ಯೋಗಿತಾ ಅಂತ, ಅವಳ ಮುಖಾಂತರ ಕಂಪ್ಲೇಂಟ್ ಕೊಡಿಸಿ ಈ ರೀತಿ ಮಾಡಿದ್ದಾನೆ. ಅದೆಲ್ಲರಿಗೂ ಗೊತ್ತುಂಟು, ಯಾಕೆಂದರೆ ಅವಂದೇ ಕೈವಾಡ. ನನ್ನದು ಒಂದೇ ಪ್ರಶ್ನೆ, ಇಷ್ಟು ಮುಚ್ಚಿಸುವಾಗ ಗ್ರಾಮ ಪಂಚಾಯತ್ ಸದಸ್ಯನಾಗಲಿ, ಆ ಏರಿಯಾದ ಗ್ರಾಮ ಪಂಚಾಯತ್ ರಾಜೇಶ್ ಅಂತ ಇದ್ದಾರೆ, ಅವರ ಗಮನಕ್ಕೂ ಬಂದಿರಲಿಲ್ಲ, ಯಾವುದೇ ಮೀಟಿಂಗಲ್ಲಿಯೂ ಬಂದಿರಲಿಲ್ಲ, ಏನು ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ಈ ಪಿ ಡಿ ಒ ಎಲ್ಲರನ್ನು ದಬಾಯಿಸಿ ಕಳಿಸ್ತಾ ಇದ್ದಾನೆ. ನಾನು ಇಲ್ಲಿ ಬಂದು ಕೂತು ಪ್ರಶ್ನೆ ಕೇಳಿದಾಗ ನೀವು ವಕೀಲ್ರಾ ಅಂತ ಹೇಳಿದ್ದಾನೆ, ಆದರೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡುವಾಗ ಅವನ ಬಾಯಲ್ಲಿ ಉತ್ತರ ಇಲ್ಲ. ನಾನು ಜನವರಿಯಿಂದ ಜೂನ್ ತನಕದ್ದು ನಡವಳಿದ್ದು ತೆಗೆದಿದ್ದೇನೆ, ಇವನು ಕಳಿಸಿದ ಲೆಟ್ರ್ ಎಲ್ಲ ತೆಗೆದಿದ್ದೇನೆ, ಒಂದೇ ಒಂದು ಲೆಟ್ರ್ ಆಗಲಿ ಯಾವುದು ಈ ಮೀಟಿಂಗಲ್ಲಿ ಬಂದಿಲ್ಲ. ಇದು ಯಾಕೆ ಅಂತ ಪ್ರಶ್ನೆ ಕೇಳಬೇಕು. ಯಾಕೆಂದರೆ ನಮ್ಮ ಶಾಸಕರು ಸಮೇತ ಪೊಲ್ಯೂಷನ್ನವರನ್ನು ಕೂತ್ಕೊಳ್ಳಿಸಿ ನನ್ನ ಜೊತೆ ಮಾತಾಡಿದ್ರು, ಆಗ ಅವರು ತಪ್ಪು ಅಂತ ಒಪ್ಪಿಕೊಂಡಿದ್ದಾರೆ. ಇಲ್ಲಿ ಎಲ್ಲ ಪಿಡಿಯೋದು ಸಮಸ್ಯೆ. ಬೇಕರಿ ಮಾಲಕಿ ವಾಣಿ, ಕವಿತಾ, ಉಷಾ, ಶಾರದ, ರಶ್ಮಿ, ಕವಿತಾ, ಮಾಲತಿ, ಆಶಾ, ಹೇಮಾ, ಪಾರ್ವತಿ, ಕಿರಣ್, ರವಿ, ಉಮೇಶ್ ಕಾರು, ದೀಕ್ಷಿತ್, ನಾರಾಯಣ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮಂಗಳೂರು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ, ಇವರು ಇಲ್ಲಿ ಅಕ್ರಮವಾದ ಕೆಲಸಕ್ಕೆ ಸಹಾಯ ಮಾಡುವಂಥ ಅಧಿಕಾರಿಯಾಗಿದ್ದಾರೆ. ಅಕ್ರಮವಾದ ಮರಳುಗಾರಿಕೆ ಇನ್ನಿತರ ಚಟುವಟಿಕೆಗಳಿಗೆ ಅವರ ಪ್ರೋತ್ಸಾಹ ಇದೆ. ಇಲ್ಲಿ ಸಂಜೀವಿನಿ ಫುಡ್ಸ್ ಎಂಬ ಪರ್ಕೋಡಿಯಲ್ಲಿ ನಡೆದಿರುವ ಸಮಸ್ಯೆಯಲ್ಲಿ ಸಾಧಾರಣ 20ಕ್ಕಿಂತ ಹೆಚ್ಚು ಮಹಿಳೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಆ ಸಂಜೀವಿನಿ ಫುಡ್ಸನ್ನು ಕ್ಲೋಸ್ ಮಾಡುವಲ್ಲಿ ಮುಖ್ಯ ರೂವಾರಿಯಾಗಿರುವಂಥ ನಮ್ಮ ಮಳವೂರು ಗ್ರಾಮ ಪಂಚಾಯತಿನ ಪಿ ಡಿ ಒ
इवर याके समय निंत ग ना पंचायत के बंद कूडले केल्तारे नीवु याके बंदिद्रि अंत ನಾವು ಅವರ ಮನೆಗೆ ಬಂದಾಗ ಅವರು ಇಲ್ಲಿ ಒಂದು ಅವರ ಪ್ರದರ್ಶನ ನಡೆಯತಾ ಇದೆ ಇಂತ ವಿಡಿಯೋ ಇನ್ನು ಮುಂದೆ ಮಂಗಳೂರು ಮಳವೂರು ಗ್ರಾಮ ಪಂಚಾಯತಿಯಲ್ಲಿ ಇರಬಾರದು ಆದಷ್ಟು ಬೇಗ ಅವರನ್ನು ಇಲ್ಲಿಂದ ಅಮಾನತು ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ಹಾಗೇನೇ ಸಂಜೀವಿನಿ ಫ್ಲಿಸ್ನ ಒಂದು 20 ಕುಟುಂಬ ಈಗ ಬೀದಿಗೆ ಬಂದಿದೆ ಇದಕ್ಕೆ ಯಾರು ಉತ್ತರವನ್ನು ನೀಡುತ್ತಾರೆ ಅವರಿಗೆ ಭದ್ರತೆಯನ್ನು ಯಾರು ನೀಡುತ್ತಾರೆ ಅನ್ನುವ ಪ್ರಶ್ನೆ ಮುಖ್ಯವಾಗಿದೆ ನಮ್ಮನ್ನು ಈಗ ನಮಗೆ ಕೆಲಸ ಇಲ್ಲದೆ ನಾವು ಮನೆಯಲ್ಲಿ ಇದ್ದೇವೆ 5 ತಿಂಗಳು ಆಗ್ಲಿಕ್ಕೆ 5 ಸೆಪ್ಟೆಂಬರ್ ಅಲ್ಲಿ ನಾವು ಇರುವಾಗಲೇ ಬಂದ್ ಮಾಡಿಸಿದ್ದಾರೆ ಅಲ್ಲಿ ನಾವು ಕಷ್ಟದಲ್ಲಿ ಇದ್ದೇವೆ ತುಂಬಾ ಮನೆಯಲ್ಲಿ ನಮಗೆ ಕೆಲಸ ಮಾಡಿ ಆಗೋ ಮತ್ತೆ ಲಾಕ್ ಡೌನ್ ಇರುವಾಗಲ್ಲ ನಾವು ಅಲ್ಲಿ ಯಾರಿಗೆ ಕೆಲಸ ಇರಲಿಲ್ಲ ನಮಗೆ ಮಾತ್ರ ಕೆಲಸ ಇತ್ತು ಸ್ವಲ್ಪ ಈಗ ಬಂದು ಲೈಟ್ ಕರೆಂಟ್ ಎಲ್ಲ ತಿಳ್ತಿದ್ದಾರೆ ಅದಕ್ಕೆ ನಮಗೆ ಕೆಲಸ ಒದಗಿಸಿಕೊಡಬೇಕು ಅಂತ ಬಜಪೆ ಪೊಲೀಸರಿಂದ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಬೆಳಗ್ಗೆ 10:30 ರಿಂದ 11:30 ರವರೆಗೆ ಮಳವೂರು ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸುಮಾರು 40 ಮಂದಿ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪಿಡಿಓ ಅವರು ಪಂಚಾಯತ್ನ ಮುಂಭಾಗ ಕಟ್ಟಡದಲ್ಲಿ ಬೇರೆ ಬೇರೆ ಸಭೆಯಲ್ಲಿ ಭಾಗವಹಿಸಿದ್ದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಸಂತ್ರಸ್ತ ಮಹಿಳೆಯರ ಬೇಡಿಕೆಯನ್ನು ಕೇಳದಿರುವುದರಿಂದ ಸಂತ್ರಸ್ತರ ಆಕ್ರೋಶಕ್ಕೆ ಕಾರಣವಾಯಿತು ಇದರಿಂದ ಬಳಿಕ ಆಗಮಿಸಿದ ಪಿಡಿಓ ಅವರಿಗೆ ಮುತ್ತಿಗೆ ಹಾಕಿ ಸಂತ್ರಸ್ತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರ ಮಧ್ಯ ಪ್ರವೇಶದಿಂದ ಮಹಿಳೆಯರನ್ನು ಸಮಾಧಾನ ಮಾಡಲಾಯಿತು ಅವನನ್ನ ಹೇಳಿಕೆ ಕೊಟ್ಟು ಹೋಗ್ಲಿ ಸರ್ ಅವರು ಏನು ತಪ್ಪು ಮಾಡಿದ್ರು ಹೇಳಿಕೆ